ಸಡನ್ ಆಗಿ ರಾಮರಾಜ್ಯ ರಾಮರಾಜ್ಯ ಅಂತ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಮತ್ತು 9.5 ವರ್ಷ ಏನು ಮಾಡ್ತಾ ಇದ್ರು, ಯಾವ ರಾಜ್ಯ ಕಟ್ಟಿದ್ರು? ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಸರ್? ಬಿಜೆಪಿ ಏನೇನು ಮಾಡ್ತಾರೆ ಎಲ್ಲ ಅನ್ಮೇಲೆ ಒಂದು ಮಾತು, ಬಿಜೆಪಿ ಆರ್ ಎಸ್ ಎಸ್ ಅವ್ರು ಬಾಯ್ ಬಿಟ್ಟರೆ ಸುಳ್ಳು. ಯಾವ ಕಾರಣಕ್ಕೆ ಏನೇನು ಮಾಡ್ತಾರೆ? 10 ವರ್ಷ ಆದ್ಮೇಲೆ ಸಡನ್ ಆಗಿ ರಾಮರಾಜ್ಯ ಕಟ್ತೀವಿ ಅಂತಂದ್ರೆ 10 ವರ್ಷ ಏನು ಮಾಡ್ತಾರೆ? ಸಡನ್ ಆಗಿ ರಾಮರಾಜ್ಯ ರಾಮರಾಜ್ಯ ಅಂತ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಮತ್ತು 9.5 ವರ್ಷ ಏನು ಮಾಡ್ತಾ ಇದ್ರು ಮತ್ತೆ, ಯಾವ ರಾಜ್ಯ ಕಟ್ತಾ ಇದ್ರು? ಅದಕ್ಕೆ ಉತ್ತರ ಶಂಕರಾಚಾರ್ಯವರೇ ಕೊಟ್ಟಿರೋದು, ಏನ್ ಅರ್ಜೆಂಟ್ ಇತ್ತು ಸರ್? ಮಾಡಬಹುದಾಗಿತ್ತಲ್ಲ ಶಂಕರಾಚಾರ್ಯ. ಯಾವ ಲಾಭಕ್ಕೆ 4 ಜನ ಕೇಳಿದಾರೆ, 6 ಜನ ಕೇಳಿದಾರೆ ಸರ್? ಶಂಕರಾಚಾರ್ಯ ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ, ಧಾರ್ಮಿಕ ಒಳಗೆ ಬಿಜೆಪಿ ಅವ್ರ ಪಾಲಿಟಿಕ್ಸ್ ಗೊತ್ತಿಲ್ಲ. ಕೆಲವು ಕ್ಲಿಯರ್ ನಮ್ಮ ಹೆಸರು ತಗೊಂಡಿದ್ದಾರೆ ಶೃಂಗೇರಿ ಅವರು. ಯಾರು ಇರ್ಬೇಕು ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ನನಗಿಂತ ಚೆನ್ನಾಗಿ ನಿಮ್ಗೆ ಪ್ರತಿಷ್ಠಾಪನೆ ಮಾಡಿ ಒಂದು ಮಂದಿರ ಮುಕ್ತ ಕ್ಷಣ ಕಲ್ಲಿನ ಮೂರ್ತಿ ಏನಿರುತ್ತೆ ಅದನ್ನು ಗರ್ಭಗುಡಿಗೆ ತಂದು ಎಲ್ಲ ಭಜನೆ ಮಾಡಿ ಸಾಧು ಸಂತರ ಎಲ್ಲ ಅದು ಏನು ಅವರ ವಿಧಿವಿಧಾನದ ಪ್ರಕಾರ ದೇವರಿಗೆ ಆಹ್ವಾನ ಮಾಡೋದು, ಬನ್ನಿ ಈ ಮಂದಿರ ನಿಮ್ಗೆ ಕಟ್ಟಿದ್ದೇವೆ, ಈ ಕಲ್ಲಿನ ಮೂರ್ತಿಗೆ ಜೀವ ತುಂಬಿ ಇಲ್ಲೇ ನೆಲೆಸಿರಿ, ಇಲ್ಲೇ ಇರಿ, ನಮ್ಮ ಜೊತೆ ಇರಿ ಅಂತ ಪ್ರಾಣ ಪ್ರತಿಷ್ಠೆ ಇರ್ತದೆ. ಅದು ಮಾಡಬೇಕಾಗಿದ್ದು ಯಾರು, ಮಾಡ್ತಾ ಇರೋದು ಯಾರು ಅಂತ ಕೇಳಿರೋದು. ಉಪವಾಸ ಮಾಡಿದ್ರೆ ಬಗ್ಗೆ ಒಂದು ವಿವಾದ ಸೃಷ್ಟಿ ಆಗಿರೋದು. ವೀರಪ್ಪ ಮೊಯ್ಲಿ ಅವ್ರು ಹೇಳ್ತಾರೆ 11 ದಿನ ಉಪವಾಸ ಮಾಡ್ರೆ ಬದುಕೋ ಚಾನ್ಸಸ್ ಇರಲಿಲ್ಲ ಅಂತ ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಮೋದಿ ಅವ್ರು ಮಾಡಿದ್ದೆಲ್ಲ ಅನುಮಾನ ಪಡೋದು ಅಂತ ಅಲ್ಲ, ಆದ್ರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸರ್, ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ. 100 ಸ್ಮಾರ್ಟ್ ಸಿಟಿ ನೋಡಿದಿರೇನ್ರಿ? 2 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆಯಾ? ಸ್ವಲ್ಪ ರೈತರಿಗೆ MSP ಸಿಕ್ಕಿದ್ಯಾ? 15 ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದರೂ ಬಹುಮಾನ ಸಿಕ್ಕಿದ್ಯಾ? ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಷ್ಟೇ. MSP ರೈತರ ಡಬಲ್ ಇನ್ಕಮ್ ಹನ್ನೊಂದು ಮಾಡಿ, ಅದೇ ಹೇಳ್ತಾ ಇರೋದು ಸರ್. ಟ್ರ್ಯಾಕ್ ರೆಕಾರ್ಡ್ ನೋಡಿ, 11 ದಿನ ಇರ್ಬೋದಲ್ಲ, 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಹೇಳಿದ್ದೀವಿ. ವೈಬ್ರೆಂಟ್ ಗುಜರಾತ್ ಆಗಿದೆಯಾ? ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆಗಿದೆಯಾ ಹೇಳಿ? ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ? ಮಾಡಿದ್ರೆ ಒಳ್ಳೇದು, ಮಾಡಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ ನಮ್ಗೇನಿದೆ. ಯಾರಿ ನನಗೆ ಬಿಜೆಪಿ ಏನೇನು ಮಾಡ್ತಾರೆ ಎಲ್ಲದ ಮೇಲೂ ಅನುಮಾನ. ಬಿಜೆಪಿ ಆರ್ ಎಸ್ ಎಸ್ ಅವ್ರು ಬಾಯ್ ಬಿಟ್ಟರೆ ಸುಳ್ಳು, ಅವ್ರು ಏನೇ ಯೋಜನೆ ತಂದ್ರು ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇ ಟ್ರ್ಯಾಕ್ ರೆಕಾರ್ಡ್. ಆರ್ ಎಸ್ ಎಸ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, ಬಿಜೆಪಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ಜನ ಮನದ ಈ ಜೀವನಾಡಿ